ಆಧ್ಯಾತ್ಮಿಕ ಸಾಧಕಿಯಾಗಿರುವಂತಹ ಚಂದಾ ಪಾಂಡೆ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್ ಕಾರ್ಯಕ್ರಮಕ್ಕೆ. ಹಲೋ 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 ಓಕೆ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಇನ್ನು ಜ್ಯೋತಿಷಿಗಳಾದಂತಹ ವೇಣುಗೋಪಾಲ್ ಅಗ್ನಿಹೋತ್ರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಈಗ ಚುನಾವಣೆ ಬಂತು, ಚುನಾವಣೆ ಬಂದಾಗ ಮತ್ತೆ ಚುನಾವಣೆ ಆದ ನಂತರನೂ ಕೂಡ ಅಥವಾ ಯಾವುದಾದ್ರೂ ಕೆಲಸ ಮಾಡುವಾಗ ಅಥವಾ ಯಾವುದಾದ್ರೂ ಏನಾದರೂ ಒಂದು ಶುರು ಮಾಡುವಾಗ ಪೂಜೆ ಪುನಸ್ಕಾರ ಹೋಮ ಹವನ ಸರ್ವೇ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಬರೋದಾದರೆ ಈಗ ಮೂರು ಪಕ್ಷಗಳಲ್ಲೂ ಕೂಡ ದೇವರ ಮರೆ ಹೋಗುವಂತಾರೆ. ದೇವ್ರನ್ನ ಎಲ್ಲರೂ ಕೂಡ ನಂಬ್ತಾರೆ. ಎಷ್ಟೇ ನಾನು ದೇವ್ರ ನಂಬಲ್ಲ ಅಂದರೂ ಕೂಡ ಒಳಗೊಳಗೆ ಇದ್ದೇ ಇರುತ್ತೆ, ದೇವ್ರ ನಂಬ್ತೀನಿ. ಎಸ್, ಮಾತಾಡ್ತೀನಿ. ಚಂದ ಪಾಂಡೆ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಚಂದ ಪಾಂಡೆ ಅವರು. ನಮಸ್ತೆ ಮೇಡಮ್. ಈಗ ಈ ಇಲೆಕ್ಷನ್ ಹತ್ರ ಬಂತು, ಪೂಜೆ ಪುನಸ್ಕಾರ ಹೋಮ ಹವನ ಶತ್ರು ಏನು ಶತ್ರು ಸಂಹಾರ ಯಾಗ ಇದೆಲ್ಲ ಕೂಡ ಈಗ ಜಾಸ್ತಿ ಆಗಿದೆ. ಈಗ ಮೊನ್ನೆ ನೋಡಿ ಕುಮಾರಸ್ವಾಮಿ ಅವರು ಕೂಡ 1,000 ಹೆಚ್ಚು ಜನನ ಕಳಿಸ್ಬಿಟ್ಟು ಆಯ್ತಯ್ಯ ಚಂಡಿಕಾ ಹೋಮ ಅಂತ ಮಾಡಿಸಿದ್ರು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕಾಳಹಸ್ತಿಗೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಆದಿಚುಂಚನಗಿರಿಯಲ್ಲೂ ಕೂಡ ಅಮಾವಾಸ್ಯ ಪೂಜೆ ಮಾಡಿಸಿದ್ರು. ಸಿಎಂ ಮೊನ್ನೆ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ವಿಶೇಷ ಪೂಜೆ ಮಾಡಿಸ್ಕೊ ಬಂದ್ರು. ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಇಲ್ಲೇನಾಗುತ್ತೆ, ಯಾವುದೇ ಒಂದು ಯಜ್ಞ ಯಾಗ ಹವನಾದಿಗಳನ್ನ ಮಾಡುವಂತದ್ದು ಮತ್ತು ಎಲ್ಲಿ ಮಾಡ್ತಾ ಇದ್ದೀವಿ, ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಯಾವ ಸ್ಥಳ ಮಹಿಮೆಯಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಮೊದಲಿಗೆ ಗಣನೆಗೆ ಬರುವಂತಹದ್ದು. ಇದನ್ನು ಹೊರತುಪಡಿಸಿ ಶತ್ರು ಸಂಹಾರ ಯಾಗ ಅಂತ ಅಂದ್ಬಿಟ್ಟು ಒಂದು ಹೆಸರನ್ನ ಕೊಡ್ತಾ ಇದ್ದಾರೆ. ಇದು ಶತ್ರು ಈಗ ಯಾವುದೇ ಒಂದು ಎಲೆಕ್ಷನ್ ಬಂದಾಗ ಎದುರಿಗೆ ನಿಂತವನು ಎದುರು ಆಲಿ, ಅವರು ಶತ್ರು ಅಲ್ಲ, ಅವ್ರು ಎದುರು ಆಲಿ ಅಂತ ಅರ್ಥ ಆಯ್ತಲ್ಲ. ಏನಾಗ್ತಾ ಇದೆ, ಕೆಲವೊಂದು ತಪ್ಪು ಬಳಕೆಯಲ್ಲಿ ಬರ್ತಾ ಇದೆ. ಆದರೆ ಇದು ಏನು ಮನೋ ಉದ್ದೇಶ ಅಂತ ಹೇಳ್ತೀವಿ, ಮನೋವಾಂಛಿತ ಅಂತ ಹೇಳ್ತೀವಿ, ಆ ಉದ್ದೇಶದಲ್ಲಿ ನಾನು ಗೆಲ್ಲಬೇಕು ಎದುರಾಳಿ ಸೋಲಬೇಕು ಅನ್ನುವಂತಹದ್ದು ಇಲ್ಲಿ ಬರುವಂತಹದ್ದು. ಈ ಶತ್ರು ಸಂಹಾರ ಯಾಗ ಅನ್ನುವಂಥದ್ದು ರಾಜರ ಕಾಲದಲ್ಲಿ ನಡೀತಾ ಇತ್ತು. ಅಂದ್ರೆ ಒಂದು ರಾಜ ಇನ್ನೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗುವಂತಹದ್ದು, ಆ ಎದುರಿನ ರಾಜನಿಗೆ ಶತ್ರು ಅಂತ ಕನ್ಸಿಡರ್ ಮಾಡೋರು. ಇಲ್ಲಿ ಅದೇ ಪಟು, ಅವರು ಪಟು ಎದುರಾಳಿ ಅಂದ್ರೆ ಒಂದು ಪಟು ಸ್ಪರ್ಧೆ ಇದು, ಹೌದಲ್ವಾ? ಆದರೆ ಯಾವುದೇ ಒಂದು ಯಾಗವನ್ನ ಮಾಡುವಾಗ ಸ್ಥಳಗಳನ್ನ ಆರಿಸ್ಕೊಳ್ತಾರಲ್ಲ ಕೆಲವು ಸ್ಥಳಗಳು ಕೆಲವೊಬ್ಬರಿಗೆ. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್, ಇವಾಗ ಘಾಟಿ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಸುಖ್ಯ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಯಾವುದೋ ಒಂದು ಲಾಸ್ಟಮ್ ಒಂದು ಬಲ್ಗಾದೇವಿಯನ್ನ ಪೂಜೆ ಮಾಡಿದ್ರು, ಯಾಗ ಮಾಡಿದ್ರು ಬಲ್ಗಾದೇವಿ, ಅದು ಹಿಮಾಚಲ್ ಪ್ರದೇಶದಲ್ಲಿರುವಂತಹದ್ದು. ಏನಂದ್ರೆ ಯಾವುದೇ ಒಂದು ದೇವಿಯನ್ನ ನಾವು ಪೂಜೆ ಮಾಡುವಾಗ ನಮ್ಮ ಮನೋವಾಂಛಿತ ಏನಿದೆ, ನಾವು ಗೆಲ್ಲಬೇಕು ಗೆಲುವಿನ ಕಾರಣಕ್ಕೋಸ್ಕರ ಅಥವಾ ಕಾರ್ಯಸಿದ್ಧಿಗೋಸ್ಕರ ಮಾಡುವಂತಹ ಯಾಗಗಳಿವೆ. ಹೌದು, ಕಾರ್ಯಸಿದ್ಧಿ ಅಂದ್ರೆ ನಾನು ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ, ಈ ಕಾರ್ಯದಲ್ಲಿ ನನಗೆ ಜಯ ಗಳಿಸ್ಕೊಳ್ಬೇಕು. ನಾನು ಶತ್ರು ಸಂಹಾರ ಅಂದ್ರೆ ಎದುರವನು ಸಾಯ್ಬೇಕು ಅನ್ನುವಂತ ಅರ್ಥ ಕೊಡತ್ತೆ. ಖಂಡಿತ ಅದು ತಪ್ಪು ಪದ ಬಳಿಕೆ. ಇಲ್ಲಿ ನಾನು ಎದುರಾಳಿ ಸೋಲ್ಬೇಕು ಅನ್ನೋದ್ಕಿಂತ ನನಗೆ ಜಯ ಸಿಗಬೇಕು ಅನ್ನುವ ಸಂಕಲ್ಪದೊಂದಿಗೆ ಮಾಡುವಂತದ್ದು ಚಂಡಿಯಾಗ ಇರಬಹುದು ಅಥವಾ ನಾಗದೇವತಾ ಪೂಜಾಗಳಿರಬಹುದು, ಬಗ್ಲಾದೇವಿ ಇರ್ಬೋದು, ಚಿನ್ನ ಮಸ್ತ ಇರ್ಬೋದು, ಈ ತರ ಸಾಕಷ್ಟು ವಿಜಯಕ್ಕೆ ಸಂಬಂಧಪಟ್ಟ ದೇವಿಗಳ ಪ್ರಸಂಗಗಳು ಅಂದ್ರೆ ರೂಪಗಳು ಸ್ವರೂಪಗಳಿದೆ. ಅಲ್ಲಿ ಆ ಒಂದು ಗೆಲುವಿನ ಆಸೆ ಇಟ್ಕೊಂಡು ಆ ಗೆಲುವಿನ ಮನೋ ಇದು ಏನು ಒಂದು ಸೆಟ್ ಅಂತ ಹೇಳ್ತೀವಿ, ಮೈಂಡ್ ಸೆಟ್ ಅಂತೀವಿ, ಅದು ಇಟ್ಕೊಂಡು ಅಥವಾ ಸಂಕಲ್ಪ ಅಂತ ಬಳಸ್ಬೇಕು. ಆ ಮನೋ ಸಂಕಲ್ಪ ಹೇಗಿರ್ಬೇಕು ಅಂದ್ರೆ ನನಗೆ ಜಯಶಾಲಿ ಆಗಬೇಕು, ನಾನು ಜಯ ನನಗೆ ಸಿಗಬೇಕು, ನನಗೆ ಲಭ್ಯವಾಗಬೇಕು, ಇಂತಹ ಪದವನ್ನ ಬಳಸ್ಕೊಂಡು ಈ ಪೂಜೆನ ಮಾಡುದು. ಇಲ್ಲೇನಾಗಿದೆ, ಕೆಲವೊಮ್ಮೆ ಬಾಯಿಂದ ಬಾಯಿಗೆ ಹೋಗುವಾಗ ಪದಗಳ ತಪ್ಪು ಬಳಕೆ ಆಗ್ತಿದೆ. ಸಂಹಾರ ಅಂದ್ರೆ ಅವನು ನಾಶ ಆಗುವಂತದ್ದು ಅಥವಾ ಸಾಯುವಂತದ್ದು ಅಂತ ಬರುತ್ತೆ. ಖಂಡಿತ ಆ ಪದ ಅಲ್ಲ, ನನಗೆ ಜಯ ಸಿಗ್ಬೇಕು ಅನ್ನುವ ಉದ್ದೇಶದಲ್ಲಿ ಮಾಡುವಂತಹ ಒಂದು ಜಾಗಗಳು, ದುರ್ಗ ಇರ್ಬೋದು ಚಂದಿ ಇರ್ಬೋದು, ಅದೆಲ್ಲ ಒಂದು ಉಗ್ರ ಸ್ವರೂಪದಲ್ಲಿರ್ತಕ್ಕಂಥ ಆ ಒಂದು ಸ್ವರೂಪದಲ್ಲಿದ್ದಾಗ ಅವರಿಗೆ ಪೂಜೆಯನ್ನ ಕೊಟ್ಟಾಗ ಪೂಜೆಯನ್ನ ಮಾಡಿದಾಗ ಖಂಡಿತ ನಾವು ಯಾವ ಭಾವನೆಯಲ್ಲಿ ಮಾಡ್ತೀವಿ ಅದ್ರ ರಿಸಲ್ಟ್ ಅಂತೂ ಖಂಡಿತ ಸಿಗತ್ತೆ. ಯಾಕೆ ಅಂದ್ರೆ ಇದಕ್ಕೆಲ್ಲ ಇದರ ಹಿನ್ನೆಲೆಯಲ್ಲಿ
ಟೈಮ್ ಸೋಫಿಕ್ಸ್ ರೀಸನ್ ಕೂಡ ಇದರೊಳಗಡೆ ಇರುತ್ತೆ. ನಾವು ಹಾಕುವ ಹವಿಸ್ಸುಗಳು, ಅಗ್ನಿಯಲ್ಲಿ ಕೊಡುವ ಆಹುತಿ ಅಂತ ಹೇಳ್ತೀವಲ್ಲ, ಆಹುತಿಗಳು, ಇದು ತುಂಬಾ ದೊಡ್ಡ ಒಂದು ವಿಶ್ಲೇಷಣೆಯನ್ನ ಕೊಡಬೇಕಾಗುತ್ತೆ ಅವನ ಯಜ್ಞಗಳಿಗೆ. ಎಸ್ ಎಸ್ ಚಂದ್ರಪಾಂಡೆ ಅವರು ಹಾಗೆ ಲೈನ್ ಅಲ್ಲಿರಿ, ನಾನು ಬರ್ತೀನಿ ಲೈನ್ ಅಲ್ಲಿ. ವೇಣುಗೋಪಾಲ್ ಅಗ್ನಿಹೋತ್ರಿ ಅವರು, ಈಗ ನಾವು ಮಾತಾಡ್ತಾ ಇದ್ದೀವಿ, ಈಗ ಇದು ಯಾವ ರೀತಿ ಪೂಜೆಗಳು, ಪೂಜೆಯ ಉದ್ದೇಶ ಮತ್ತೆ ಪೂಜೆ ಯಾವ ರೀತಿ ಇರುತ್ತೆ ಅಂತ. ಈಗ ಆಯತ ಚಂಡಿಕ ಯಾಗ ಮಾಡಿದ್ರು ಲಾಸ್ಟ್ ಟೈಮು, ಕೆ ಚಂದ್ರಶೇಖರ ರಾವ್ ಅವರು ಕೂಡ ಮಾಡಿದ್ರು ಅಂತ ಹೇಳಿ ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅದೇ ತಂಡವನ್ನು ಕರೆಸಿಬಿಟ್ಟು ಮಾಡ್ತಿರುವಂಥದ್ದು, ಇದು ಯಾವ ರೀತಿಯ ಪೂಜೆ ಇದು, ಹೇಗೆ? ನಾನು ಒಂದೊಂದೇ ತಗೊಂಡು ಹೋಗ್ತೇನೆ, ಯಾಕಂದ್ರೆ ಆಮೇಲೆ ನಾನು ಡಿ ಕೆ ಶಿವಕುಮಾರ್ ಆಮೇಲೆ ಬಿಜೆಪಿದು ಕೂಡ ನೋಡೋಣ.